ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣದಲ್ಲಿ ಜರುಗಿದ ಶ್ರೀ ಶಂಕರಲಿಂಗೇಶ್ವರ ಮಹಾರಥೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಜಾನುವಾರು ಜಾತ್ರೆಗೆ ಬಂದ ಜಾನುವಾರುಗಳಿಗೆ ನೆರಳಿನ ಭಾಗ್ಯ ಲಭಿಸಿತು. ಇದೇ ಮೊದಲ ಬಾರಿಗೆ ನಡೆಸಿದ ಇಂತಹ ಪ್ರಯೋಗ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿದೆ. ಒಟ್ಟು 5 ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಎಂದಿನಂತೆ ಈ ಬಾರಿಯೂ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಎತ್ತು ಹೋರಿ ಕರುಗಳನ್ನು ಮಾರಾಟ ಮಾಡಲು ತಂದಿದ್ರು. ಜನ ಜಾನುವಾರುಗಳಿಗೆ ಸಾಕಷ್ಟು ನೀರಿನ ಸೌಲಭ್ಯ ಹಾಗೆ ನೆರಳನ್ನು ಒದಗಿಸೋದು ಹಿಂದೆ ಸವಾಲಿನ ಪ್ರಶ್ನೆಯಾಗಿತ್ತು. ಇದೇ ಪ್ರಥಮ ಬಾರಿಗೆ ಪೆಂಡಲ್ ಮೂಲಕ ಜಾನುವಾರುಗಳಿಗೆ ನೆರಳನ್ನು ಒದಗಿಸಿ ಅಜ್ಜನ ಸೇವೆ ಮಾಡಬೇಕು ಎಂಬ ಮನೋಭಾವದೊಂದಿಗೆ ಜೇವೂರು ಗ್ರಾಮದ ರೇವಣ ಸಿದ್ದೇಶ್ವರ ಮಂಟಪ ಮತ್ತು ಸೌಂಡ್ ಸರ್ವಿಸ್ ತಂಡದವರು ಇಲ್ಲಿನ ಜಾತ್ರಾ ಸಮಿತಿಯ ಸಹಯೋಗದಲ್ಲೇ ಬೃಹತ್ ಆಕಾರದ ಪೆಂಡಲ್ ನೆರಳಿನ ಆಸರೆ ಒದಗಿಸಿ ರೈತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ಜಾನುವಾರು ಜಾತ್ರೆಯ ವಿಶಾಲವಾದ ಮೈದಾನದಲ್ಲಿ ಪೆಂಡಲ್ ಕಟ್ಟಿ ಬಹುತೇಕ ಜಾನುವಾರುಗಳಿಗೆ 6 ದಿನಗಳ ಕಾಲ ನೆರಳಿನ ಸೌಲಭ್ಯ ಕಲ್ಪಿಸಿದ ಪ್ರಯತ್ನ ಫಲವಾಗಿ 70% ಜಾನುವಾರುಗಳಿಗೆ ನೆರಳಿನ ಭಾಗ್ಯ ಲಭಿಸಿತು. ಮತ್ತೆ ಹಲವು ಜಾನುವಾರುಗಳು ಗಿಡ ಮರಗಳ ನೆರಳಿನ ಆಸರೆ ಪಡೆದವು. ಬೇರೆ ಬೇರೆ ಗ್ರಾಮಗಳಲ್ಲಿ ನಡೆಯುವ ಜಾನುವಾರು ಜಾತ್ರೆಯಲ್ಲಿ ನಾವು ಬಿಸಿಲಿನ ತೊಂದರೆ ಅನುಭವಿಸ್ತಾ ಇದ್ವು. ಆದರೆ ಇದೇ ಮೊದಲ ಬಾರಿ ಲಚ್ಚಾಣ ಜಾತ್ರೆಯಲ್ಲಿ ಬಯಲು ಪ್ರದೇಶದಲ್ಲಿ ತಾತ್ಕಾಲಿಕ ನೆರಳಿನ ಭಾಗ್ಯ ಲಭಿಸಿದೆ. ಇದರಿಂದ ಜಾತ್ರೆಯಲ್ಲಿ ಬಿಸಿಲಿನ ತೊಂದರೆ ಆಗಿಲ್ಲ. ಹಲವು ರೈತರು ಇದರ ನೆರಳಿನಲ್ಲೇ ಕುಳಿತು ಜಾನುವಾರನ ಚೌಕಾಸಿ ನಡೆಸಿದ್ದಾರೆ. ಠಿಕಾಣಿ ಹುಡಿದ ಸ್ಥಳದಲ್ಲೇ ತಮಗೆ ಸಾಕಷ್ಟು ಕುಡಿಯುವ ನೀರು ಲಭಿಸಿದೆ. ಎಲ್ಲವೂ ಸಿದ್ಧಲಿಂಗನ ಕೃಪೆ ಎಂದು ಬಳ್ಳೊಳ್ಳಿ ಗ್ರಾಮದ ರೈತ ಕಾಂಬಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ಜಾನುವಾರು ಜಾತ್ರೆಯಲ್ಲೇ ಕೊಂಕಣಗಾಂವ್ ಗ್ರಾಮದ ಅಂಕುಶ ಭೀಮಪ್ಪ ಪೂಜಾರೆಂಬುವರು ಬರೀ ಕಟ್ಟಿಗೆಯಿಂದ ತಯಾರಿಸಿದ ಗಣಕ್ಕೆ ಎತ್ತನ್ನು ಕಟ್ಟಿ ತಿರುಗಿಸಿ ಕಬ್ಬನ್ನು ಬಳಸಿ ತಯಾರಿಸಿದ ಪರಿಶುದ್ಧ ಹಾಲನ್ನು ಪ್ರತಿ ಲೋಟಕ್ಕೆ 10 ರೂನಂತೆ ಮಾರಾಟ ಮಾಡಿದ್ರು. ಜಂಗಿಲ್ಲದ ಹಾಯಿಲ್ ಮುಕ್ತ ಆರೋಗ್ಯಯುಕ್ತವಾದ ಕಬ್ಬಿನ ಹಾಲನ್ನು ಸವಿದು ಅನೇಕ ಮಂದಿ ಸಂತಸಪಟ್ಟರು.